ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅವರ ಹತ್ಯೆಯಲ್ಲಿ ಭಾಗಿಯಾದ ಆರೋಪದಲ್ಲಿ ಸದ್ಯ ಏಟು ಆರೋಪಿಯಾಗಿ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ನಟ ದರ್ಶನ್ ಅವರ ಫಾರಂ ಹೌಸ್ನಲ್ಲಿ ವ್ಯಕ್ತಿಯೊಬ್ಬರು ಎರಡು ಸಾವಿರದ ಹದಿನೈದು ಹದಿನಾರರ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆದರೆ ಅವರು ಸಾಕಿದ್ದಂತಹ ಹಸು ಅವರ ಕಣ್ಣಿನ ಭಾಗದಲ್ಲಿ ಚುಚ್ಚಿ ಮೆದುಳಿಗೂ ಕೂಡ ಪೆಟ್ ಮಾಡಿ ಆ ವ್ಯಕ್ತಿ ಸಾವು ಬದುಕಿನ ನಡುವೆ ಓಡಾಡ್ತಾ ಇರ್ತಾನೆ ನಂತರ ಆತನನ್ನು ಆತನ ಸ್ವಗ್ರಾಮಕ್ಕೆ ತಂದು ಬಿಟ್ಟೋದಂತಹ ಆತನ ಹಿಂಬಾಲಕರು ಈವರೆಗೂ ಕೂಡ ಆತ ಹೇಗಿದ್ದಾನೆ ಅಂತಾನೂ ಕೂಡ ಇತ್ತ ತಿರುಗಿ ನೋಡಿಲ್ಲ ಇದರ ನಡುವೆ ಒಂದಷ್ಟು ಪರಿಹಾರವನ್ನು ನೀಡಬಹುದು ಸಮಾಜದಲ್ಲಿ ದೊಡ್ಡ ಹೆಸರನ್ನು ಮಾಡಿರುವಂತಹ ವ್ಯಕ್ತಿ ತನ್ನ ನೆರವಿಗೆ ಬರ್ಬೋದು ಅಂತ ನಿರೀಕ್ಷೆಯಲ್ಲಿದ್ದ ಕುಟುಂಬ ಈಗಲೂ ಕೂಡ ಸಂಕಷ್ಟದಲ್ಲೇ ಬದುಕನ್ನು ದುಡ್ತಿದೆ ಅಷ್ಟಕ್ಕೂ ಆ ವ್ಯಕ್ತಿ ಯಾರು ಆ ಕುಟುಂಬದ ಕಟ್ ಕರುಣಾಜನಕ ಕಥೆಯನ್ನು ಬನ್ನಿ ತೋರಿಸ್ತೀನಿ ಇದು ಚಾಮರಾಜನಗರ ಜಿಲ್ಲೆ ನಿಜಲಿಂಗಪುರ ಗ್ರಾಮ ಈ ಗ್ರಾಮದ ಮಹೇಶ್ ಎಂಬುವರು ಎರಡು ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಈ ಸಂದರ್ಭದಲ್ಲಿ ನರಸೀಪುರ ರಸ್ತೆಯಲ್ಲಿರುವಂತಹ ವಿನೀಶ್ ಫಾರ್ಮ್ ಹೌಸ್ನಲ್ಲಿ ಅಂದರೆ ದರ್ಶನ್ ಅವರ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿಯೇ ಅವರಿಗೆ ಹಸು ಒಂದು ಅಂದರೆ ಎತ್ತು ಅವರ ಕಣ್ಣಿನ ಭಾಗಕ್ಕೆ ತಿವಿತದೆ ತಿವಿದ ಪರಿಣಾಮವಾಗಿಯೇ ಸದ್ಯ ಮಹೇಶ್ ಅವರನ್ನು ಗಮನಿಸ್ತಿರ್ಬೋದು ಇಂತಹ ದುಸ್ಥಿತಿಗೆ ಮಹೇಶ್ ಅವರು ತಲುಪ್ತಾರೆ ಸುಮಾರು ಎರಡು ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾರೆ ಆದರೂ ಕೂಡ ಅವರು ಸಂಪೂರ್ಣವಾಗಿ ಗುಣಮುಖ ಆಗಲ್ಲ ಅವರ ಒಂದು ಕಣ್ಣು ಅಂದರೆ ಬಲಭಾಗದ ಕಣ್ಣು ಕೂಡ ಹೋಗಿರುತ್ತೆ ಜೊತೆಗೆ ಅವರ ಅರ್ಧ ತಲೆಯ ಭಾಗ ನೀವು ಗಮನಿಸ್ತಿರ್ಬೋದು ಅದು ಕೂಡ ಹಾನಿಯಾಗಿರುತ್ತೆ ಇನ್ನು ಅವರ ಸಂಪೂರ್ಣವಾದ ಎಡಭಾಗ ಸ್ವ ಸ್ವಾಧೀನವನ್ನ ಕಳೆದುಕೊಂಡಿದೆ ಅವರು ಹಾಸಿಗೆಯನ್ನು ಬಿಟ್ಟು ಮೇಲೆ ಎದುರಲಿಕ್ಕೂ ಕೂಡ ಆಗಲ್ಲ ಅವರಿಗೆ ಯಾರಾದರೂ ಕೂಡ ಒಬ್ಬರು ಸಹಾಯಕರು ಎಲ್ಲ ಸಂದರ್ಭದಲ್ಲೂ ಕೂಡ ಇರಬೇಕಾಗುತ್ತೆ ಅವರ ಪ್ರತಿಯೊಂದನ್ನು ಕೂಡ ಅವರ ಮನೆಯವರು ಕಳೆದ ಎಂಟತ್ತು ವರ್ಷಗಳಿಂದ ನೋಡ್ಕೊಳ್ತಿದ್ದಾರೆ ಅವರನ್ನ ಪುಟ್ಟ ಮಗುವಿನ ರೀತಿ ಸಾಕಿ ಸಲಹುತ್ತಿದ್ದಾರೆ ಕಡು ಬಡದನ ತನ್ನ ಮಕ್ಕಳ ಹಾಗೂ ಸಂಸಾರವನ್ನು ಸಾಗಿಸಬೇಕು ಎಂಬ ಕಾರಣಕ್ಕಾಗಿ ವಿನೀಶ್ ಫಾರಂ ಅಂದರೆ ದರ್ಶನ್ ಅವರ ಫಾರಂನಲ್ಲಿ ಕೂಲಿ ಕೆಲಸಕ್ಕೆ ಸೇರಿದಂತಹ ವ್ಯಕ್ತಿಯ ಬದುಕು ಸದ್ಯ ಹಾಸಿಗೆ ಮೇಲೆ ಕಳೆಯುವಂತಹ ದುಸ್ಥಿತಿ ಎದುರಾಗ್ತಿದೆ ಇಷ್ಟಾದರೂ ಕೂಡ ಅವರು ಸಹಾಯ ಮಾಡ್ತಾರೆ ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದಂತಹ ಮಹೇಶ್ ಕುಟುಂಬಕ್ಕೆ ಅವರನ್ನು ಸಂಪರ್ಕಿಸಿದಂತಹ ಒಂದು ವೇಳೆಯಲ್ಲಿ ಆಘಾತ ಎದುರಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಷ್ಟಕ್ಕೂ ಆ ಸಂದರ್ಭದಲ್ಲೆಲ್ಲ ಏನೆಲ್ಲ ಆಗಿತ್ತು ಅಲ್ಲಿ ಏನು ನಡೀತು ದರ್ಶನ್ ಅವ್ರು ಏನಂತ ಹೇಳಿದರು ಎಲ್ಲವನ್ನು ಮಹೇಶ್ ಅವ್ರನ್ನ ಕೇಳ್ಕೊಂಡೋಗೋಣ ಬನ್ನಿ ಮಹೇಶ್ ಅವರೇ ಯಾವಾಗ ನೀವು ಅಲ್ಲಿ ದರ್ಶನ್ ಅವರ ಫಾರ್ಮ್ನಲ್ಲಿ ಕೆಲಸ ಮಾಡ್ತೀರಿ ಎಷ್ಟು ವರ್ಷಗಳ ಕೆಲಸ ಮಾಡ್ತಿದ್ರಿ ನಾನು ಅಲ್ಲಿ ದರ್ಶನ್ ಸಾಹೇಬ್ರಲ್ಲಿ ಐದು ವರ್ಷಗಳ ಕಾಲ ಅಲ್ಲಿ ಕೂಲಿ ಮಾಡಿದ್ದೀನಿ ಸರ್ ದರ್ಶನ್ ಸಾಹೇಬ್ರಲ್ಲಿ ಅವಾಗ ಏಟಾದಾಗ ನನ್ನ ಕರ್ಕೊ ಕರ್ಕೊಂಡ್ತಿ ಇರ್ಬೇಕಾದ್ರೆ ನಾನು ಅವ್ರ ಅವ್ರ ಕಾರಲ್ಲಿ ಅವರೇ ಕುಣಿಸ್ಕೊಂಡು ಪಕ್ಕ ಕುತ್ಕೊಂಡು ಕೂತ್ಕೊಂಡು ಹೋಯ್ತಾ ಇರ್ಬೇಕಾರೆ ಅವ್ರಂದ್ರು ಏನು ಸ ನಾವು ಸಾರ್ ಅಂತಿಲ್ಲ ಅಣ್ಣ ಅಂತೀವಿ ಅಕ್ಕ ಅವ್ರದಣ ಏನ ನನ್ನ ಜೀವನ ಹಿಂಗೆ ಆಗತ್ತಲ್ಲ ನನ್ನ ಹೆಂಡ್ತಿ ಮಕ್ಕಳು ನನ್ನ ತಂದೆ ತಾಯಿ ನನಗೆ ಯಾರು ಕಾಪಾಡ್ರ್ರು ನನಗೆ ಯಾರು ಅಂತ ಅಂತಂದರೆ ಯಾರು ಎದ್ಕೊಬೇಡ ಕಣ ನಾನಿದ್ದೀನಿ ಎಲ್ಲ ನಮ್ಮ ಸೊ ನಿಮ್ಗೆ ಏನು ಸೌಲ ಸೌಲಭ್ಯ ಬೇಕು ನಾನು ಮಾಡ್ಕೊಡ್ತೀನಿ ಎದುರ್ಕೋಬೇಡ ಸುಮ್ಮನಿರ ಚೆನ್ನಾಗಿ ಮಾಡಿಸ್ ಚೆನ್ನಾಗಿರಿಸ್ತೀನಿ ಚೆನ್ನಾಗಿ ಆಯ್ತಿದೆ ಸುಮ್ಮನಿರ ಅಂತಂದರೆ ಹೊರ್ತು ಹಾಸ್ಪಿಟ್ಲಿಗೆ ತಗೋ ಸೇರಿಸಿ ಕರ್ಕೊಂಡು ಇಲ್ಲಿ ಬುಡ ಅಂದ್ರು ಸರ್ ಗುಣವೇ ಯಾರು ಬಂದು ತಿರುಗಿ ನೋಡಲಿಲ್ಲ ನನಗೆ ಏನೋ ಅವರಿಂದ ಸಾಲ ಸೌಲಭ್ಯಗಳು ಇಲ್ಲ ಸರ್ ಐದು ವರ್ಷ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಿ ಎಷ್ಟು ಸಂಬಳ ಕೊಡ್ತಿದ್ರು ಏನೇನು ಕೊಡ್ತಿದ್ರು ಸರ್ ತಿಂಗ್ಳಿಗೆ ಎಂಟು ಸಾವಿರ ರೂಪಾಯಿ ಸಂಬಳ ಕೊಡ್ತೀವಿ ರೀ ಸರ್ ತಿಂಗ್ಳಿಗೆ ಎಂಟು ಸಾವಿರ ರೂಪಾಯಿ ಸಂಬಳ ಕೊಡ್ತೀರು ಊಟ ಊಟ ಮಾತ್ರ ತಿಂಗ ತಿಂಗ ಊಟಕ್ಕೆ ತಂದು ಕೊಡ್ತೀವ್ರು ಅಲ್ಲಿ ಊಟಕ್ಕೆ ಫ್ಯಾಮಿಲಿಗ ಅಲ್ಲಿರೋ ಹುಡುಗರುಗಳ್ಗೆ ಅಡುಗೆ ಮಾಡಿ ಎಲ್ಲವೇ ರೇಷನ ಎಲ್ಲ ತಂದು ಕೊಡ್ತೀವಿ ರೀ ಸರ್ ಅವ್ರು ನಮ್ಗೆ ಅದು ತಂದು ಕೊಡ್ತೀರ ಅದ ನಾವು ಇದ್ವಲ್ಲ ನಾವು ಮಾಡಿ ಹುಡುಗರಿಗೆಲ್ಲ ಬಡಿಸ್ಬಿಟ್ಟು ನಾವು ಊಟ ಮಾಡ್ಕೊಂಡು ಅದೇ ತೋಟದಲ್ಲಿ ಕಾಯಿಗಿ ಎತ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಒಳ್ಳೇದು ಕೆಟ್ಟ ಎಲ್ಲ ನೋಡ್ಕೊಂಡು ಇದ್ದು ಸ ಎಷ್ಟು ವರ್ಷದ ನೀವು ಅಲ್ಲಿ ಕೆಲಸ ಮಾಡಿದ್ರಿ ವರ್ಷ ಕರೆಕ್ಟಾಗಿ ಕೆಲಸ ಮಾಡಿದ್ದೀನಿ ಸಲ ಐದು ವರ್ಷ ಕಾಲ ಅಲ್ಲಿ ಕೂಲಿ ಮಾಡಿದ್ದೀನಿ ಅಲ್ಲ ಮನೇಲಿ ಎಷ್ಟು ಜನ ಇದ್ದೀರಿ ಇಲ್ಲಿ ಯಾರು ಇದ್ರಿ ಮನೇಲಿ ನಮ್ಮ ನಮ್ಮನೇಲಿ ಅಂದರೆ ಸರ್ ನಾನು ನನ್ನ ಇಬ್ಬರ್ಬಿಟ್ರೆ ಬೇರೆ ನಾನು ನನ್ನ ಎಂಟಿ ನನ್ನ ಸಣ್ಣ ಮಕ್ಕಳು ಸಹ ಇವ್ರಿಲ್ಲ ನಿಮ್ ತಂಗಿ ನನ್ನ ತಾಯಿ ನನ್ನ ತಂಗಿ ಇರೋ ಇನ್ನೆರಡು ಚಿಕ್ಕ ಮಕ್ಳು ಮಕ್ಕಳು ಅದು ನಮ್ಮ ತಾಯಿಯವರಲ್ಲೇ ಬಿಟ್ಬಿಟ್ಟು ನಿಮ್ಗೆ ಎಳ್ಳಿಲ್ಲೇ ಬಿಟ್ಬಿಟ್ಟು ನಾನು ಅಲ್ಲಿ ಅಲ್ಲಿ ಮಕ್ಕಳುಗಳು ತಾಯಿ ಮತ್ತೆ ಎಂಟಿ ಎಲ್ಲರನ್ನೂ ಬಿಟ್ಟು ನೀವು ಕೆಲ್ಸಕ್ಕೆ ಹೋಗಿದ್ರಿ ಎಂಟಿನೂ ಬಂದಿದ್ರು ಸರ್ ಈಗ ನನಗೆ ಸರ್ ಮೂರು ಜನ ಹಿಂತಿರು ನನಗೆ ಮೂರು ಜನ ಹಿಂತ್ರು ಮೂರು ಜನ ಹೆಂಡ್ತಿಲಿ ಮೊದ್ಲನೇ ಎಂಟು ತೀರೋಗ್ಬಿಟ್ರು ಮೂರು ನೆಂಟು ಮೊದ್ಲು ಹೆಣ್ಟಿ ತೀರೋಗ್ಬಿಟ್ಲಿ ಎರಡು ಎಂಟು ಮದುವೆ ಅವ್ರು ಎರಡು ಎಂಟು ಮದುವೆ ಆಯ್ತಲಿ ಅವರು ಡ್ರೈವರ್ ಸ ತಕೊಂಡು ಅವ್ರು ಬಿಟ್ಟು ಅವ್ರ ಮನೆಗೆ ಹೊಟ್ಟೋದ್ರು ಇರಲ್ಲ ನಾನು ನಮ್ಮಪ್ಪ ನಮ್ಮ ತಂದೆ ಮನೆಗೆ ಹೊಟ್ಟೈತಿ ಅಂತ ಅವ್ರು ಬಿಟ್ಟು ಹೊಂಟದ್ರು ಅವರು ಹೋದ್ಮೇಲೆ ಇವ್ರನ್ನ ಮೂರು ನಮ್ಮ ಮದುವೆ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡ್ರವ್ರಿಗೆ ಎರಡು ಸಣ್ಣ ಮಕ್ಕಳು ಅವು ಮೊದಲು ಮಾಡ್ಕೊಂಡಿದ್ದವರು ಅವಾಗ ಚಿಕ್ಕ ಸಣ್ಣ ಮಕ್ಕಳಿ ಅವರು ಅವ್ರನ್ನ ಅವರು ಚಾಕೋಸ್ಕರ ಕಷ್ಟಕ್ಕೋಸ್ಕರ ಅವ್ರು ನೋಡ್ಕಾರಿ ಅಂದೂ ಮಾಡ್ಕೊ ಮಾಡ್ಕೋಬೋದಿ ಅವ್ರು ಯಾರು ಭೀ ಸರಿಯಾಗಿ ನಾನು ಮಾಡ್ಕೊ ಮಕ್ಳು ನನ್ನ ಮಕ್ಳನ್ನ ಸರಿಯಾಗಿ ನೋಡ್ಕೊಳ್ಳೋಕಾನಿಲ್ಲ ನಮ್ಮ ತಾಯಿಯವ್ರನ್ನೂ ಸರಿಯಾಗಿ ನೋಡ್ಕೊಳಕಿಲ್ಲ ನಮ್ಮ ಮನೆ ಕುಟುಂಬದವ್ರನ್ನೇ ಸರಿಯಾಗಿ ಯಾರೂ ಗವಿಸ್ ಗಾವಿಸ್ಲಿಲ್ಲ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ